ಉತ್ತರ ಕರ್ನಾಟಕ ಜಿಲ್ಲೆಯಲ್ಲಿ ಪ್ರವಾಹದಿಂದಾಗಿ ಜನರು ಪರದಾಡಿ ಹೋಗಿದ್ದಾರೆ ಪ್ರವಾಹಕ್ಕೆ ಉತ್ತರ ಕರ್ನಾಟಕದಲ್ಲಿ ಹಳ್ಳಿಗಳು ಮುಳುಗಡೆ ಆಗಿರುವಂತ ದೃಶ್ಯ ಕಣ್ಣಿಗೆ ಸಿಗುತ್ತೆ ಮನೆಗಳು ಜಲಾವೃತವಾಗಿದೆ ಜಮೀನುಗಳಿಗೆ ನೀರು ನುಗ್ಗಿದ್ದು ಜಲಾವೃತವಾಗಿದೆ ಮನೆ ಕುಸಿಯಲ್ಪಟ್ಟಿರುವಂತ ದೃಶ್ಯಗಳು ಕೂಡ ಕಾಣಿಸುತ್ತೆ ಕಟಾವಿಗೆ ಸಿದ್ಧವಾಗಿದ್ದಂತ ಬೆಳೆಗಳೆಲ್ಲವೂ ಕೂಡ ಹಾನಿಯಾಗಿದೆ ಬಹಳಷ್ಟು ಹಾನಿಯನ್ನ ಅನುಭವಿಸಿದ್ದೀವಿ ಈಗ ಮತ್ತೆ ಅದರ ಮೇಲೆ ಬರೆ ಹಾಕಿದ ಹಾಗೆ ಮತ್ತೊಂದಷ್ಟು ಹಾನಿಯನ್ನ ಅನುಭವಿಸಬೇಕಾಗಿ ಬಂದಿದೆ ಅಂತ ಉತ್ತರ ಕರ್ನಾಟಕದ ರೈತರು ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದರು ಉತ್ತರ ಕರ್ನಾಟಕ ಪ್ರವಾಹದ ಗ್ರೌಂಡ್ ರಿಪೋರ್ಟ್ ಅನ್ನು ಪಬ್ಲಿಕ್ ಟಿವಿ ಕೊಡ್ತಾ ಇದ್ದು ಎಲ್ಲೆಲ್ಲಿ ಮಳೆಯಾಗಿದೆ ಮಳೆಯಿಂದ ಆದಂತ ಅನಾಹುತಗಳು ಅದರಿಂದ ಆಗಿರುವಂತ ಹಾನಿ ಎಲ್ಲ ಮಾಹಿತಿಗಳನ್ನು ಕೊಡ್ತಾ ಇದ್ದೀವಿ ಉತ್ತರ ಕರ್ನಾಟಕದಲ್ಲಿ ಹಲವಾರು ಹಳ್ಳಿಗಳಿಗೆ ನೀರು ನುಗ್ಗಿದ್ರ ಪರಿಣಾಮವಾಗಿ ಪ್ರವಾಹ ಪರಿಸ್ಥಿತಿಯಲ್ಲಿ ಜನ ಪರತಪಿಸ್ತಾ ಇದ್ದಾರೆ ಕಲಬುರಗಿಯಿಂದ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್ ರೆಡ್ಡಿ ಪ್ರವೀಣ್ ಕಲಬುರಗಿಯ ಸದ್ಯದ ಚಿತ್ರಣ ಈಗ ಹೇಗೆ ಕಂಡುಬರ್ತಾ ಇದೆ ದಿವ್ಯಜ್ಯೋತಿ ಕಲಬುರಗಿಯಲ್ಲಿ ಮಳೆ ನಿಂತರೂ ಕೂಡ ಪ್ರವಾಹ ಮಾತ್ರ ನಿಂತಿಲ್ಲ ಅಂತ ಹೇಳಬಹುದು ಯಾಕಂದ್ರೆ ಮಹಾರಾಷ್ಟ್ರದ ಪುಣೆಯಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಮಹಾರಾಷ್ಟ್ರದ ಉಜನಿ ಜಲಾಶಯದಿಂದ ನಿನ್ನೆ ರಾತ್ರಿ 2 ಲಕ್ಷ ಕ್ಯೂಸೆಕ್ಸ್ ಗೂ ಅಧಿಕ ನೀರು ಬಿಟ್ಟಿರುವಂತ ಹಿನ್ನೆಲೆಯಲ್ಲಿ ಭೀಮಾ ನದಿ ಯಾವ ಪ್ರಮಾಣದಲ್ಲಿ ಉಕ್ಕಿ ಹರಿತಾ ಇದೆ ಅಂತ ನಾವು ದೃಶ್ಯದಲ್ಲೂ ಕೂಡ ನೋಡ್ತಾ ಇರಬಹುದು ಸದ್ಯ ನಾವೀಗ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ್ನ ಗಾಡಗಾಪುರ ಬ್ರಿಡ್ಜ್ ಬಳಿ ಇದ್ದೇವೆ ಸಂಪೂರ್ಣವಾಗಿ ಈ ಒಂದು ಬ್ರಿಡ್ಜ್ ಮುಳುಗಡೆಯಾಗಿದೆ ಕೇವಲ ಈ ಒಂದು ಬ್ರಿಡ್ಜ್ ಅಷ್ಟೇ ಅಲ್ಲ ಇಲ್ಲಿರುವಂತ ಗತ್ತರ್ಗಿ ಬ್ರಿಡ್ಜ್ ಸೇರಿದಂತೆ ಶಹಬಾದ್ನ ಒಟ್ಟಾರೆ ಈ ಒಂದು ನದಿ ಪಾತ್ರದಲ್ಲಿರುವಂತ 20 ಕ್ಕೂ ಹೆಚ್ಚು ಸೇತುವೆಗಳು ಮುಳುಗಡೆಯಾಗಿದ್ರೆ ಈ ನದಿ ಅಂಚಿನ ಗ್ರಾಮಗಳಾದಂತ ಸುಮಾರು 50 ಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ಈಗಾಗಲೇ ಸುಮಾರು 8 ರಿಂದ 10 ಅಡಿಯಷ್ಟು ನೀರು ನಿಂತಿದೆ ಹೀಗಾಗಿ ಬಹುತೇಕವಾಗಿ ಆ ಎಲ್ಲಾ ಗ್ರಾಮಗಳು ಸಂಪೂರ್ಣವಾಗಿ ಜಲಾವೃತವಾದಂತ ಹಿನ್ನೆಲೆಯಲ್ಲಿ ಅಲ್ಲಿ ತುತ್ತು ಅನ್ನಕ್ಕೂ ಕೂಡ ಪರದಾಡುವಂತ ಪರಿಸ್ಥಿತಿ ಅಲ್ಲಿನ ಜನರದಾಗಿದೆ ಸದ್ಯ ಈಗ ಕಲಬುರಗಿಯ ಜಿಲ್ಲಾಡಳಿತ ನೀಡಿರುವಂತ ಮಾಹಿತಿ ಪ್ರಕಾರ ಒಟ್ಟು 75 ಕಾಳಜಿ ಕೇಂದ್ರಗಳನ್ನು ಈಗಾಗಲೇ ಜಿಲ್ಲೆಯಲ್ಲಿ ತೆಗೆಯಲಾಗಿದೆ ಅಂತ ಹೇಳಿದ್ದಾರೆ ಅದೇ ರೀತಿಯಾಗಿ ಇನ್ನೊಂದು ಸೂಚನೆ ಕೂಡ ಕೊಟ್ಟಿದ್ದಾರೆ ಮಹಾರಾಷ್ಟ್ರದಲ್ಲಿ ವಿಪರೀತವಾಗಿ ಮಳೆ ಮುಂದುವರಿಯುವಂತ ಸಾಧ್ಯತೆ ಇದೆ ಹೀಗಾಗಿ ಉಜನಿ ಜಲಾಶಯದಿಂದ ಯಾವಾಗ ಬೇಕಾದರೂ ಮತ್ತೆ 1 ಲಕ್ಷ ಕ್ಯೂಸೆಕ್ಸ್ ನೀರನ್ನು ಕಲಬುರಗಿಯ ಅಫ್ಜಲ್ಪುರ್ನ ಸ್ವನ್ ಬ್ಯಾರೇಜ್ ಗೆ ಬಿಡಲಾಗುವುದು ಅಲ್ಲಿಂದ ಭೀಮಾ ನದಿಗೆ ಮತ್ತೆ ಆ ನೀರು ಹರಿಸಲಾಗುವುದು ಅಂತ ಈಗಾಗಲೇ ಕಲಬುರಗಿಯ ಜಿಲ್ಲಾಡಳಿತ ಕೂಡ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದೆ ಪ್ರಮುಖವಾಗಿ ಏನಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಭೀಮಾ ನದಿ ಪಾತ್ರದಲ್ಲಿ ರೈತರಾಗಲಿ ಜನರಾಗಲಿ ಯಾರು ಕೂಡ ಹೋಗಬೇಡಿ ಅಂತ ಹೇಳಿದ್ದಾರೆ ಇನ್ನು ಪ್ರಮುಖವಾಗಿ ಭೀಮಾ ನದಿ ಪಾತ್ರದಲ್ಲಿ ಬರುವಂತ ಎಲ್ಲಾ ಸೇತುವೆಗಳಿಗೂ ಕೂಡ ಈಗಾಗಲೇ ಪೊಲೀಸ್ ಬಂದೋಬಸ್ತ್ ಅನ್ನು ಮಾಡಲಾಗಿದೆ ಅಂದ್ರೆ ಪ್ರಮುಖವಾಗಿ ಹೀಗೆ ಹರಿಯುವಂತ ನೀರಿನಲ್ಲೂ ಕೂಡ ಕೆಲವರು ದುಸ್ಸಾಹಸಕ್ಕೆ ವಾಹನ ಸವಾರರಿಗೆ ಮುಂದಾಗ್ತಾರೆ ಹೀಗಾಗಿ ಅವರನ್ನು ತಡೆಹಿಡಿಯಲು ಈಗಾಗಲೇ ಪೊಲೀಸರಿಗೆ ಕೂಡ ಈಗ ನಿಯೋಜನೆ ಮಾಡಲಾಗಿದೆ ಒಟ್ಟಾರೆ ಕಲಬುರಗಿ ಜಿಲ್ಲೆಯಲ್ಲಿ ಚಿತ್ರಣ ಹೇಳೋದಾದ್ರೆ ಸದ್ಯ ಈಗ 50 ಕ್ಕೂ ಹೆಚ್ಚು ಗ್ರಾಮಗಳು ಸಂಪೂರ್ಣವಾಗಿ ಜಲಾವೃತವಾಗಿದ್ರೆ 420 ಮನೆಗಳು ಸಂಪೂರ್ಣವಾಗಿ ನೆಲಕಚ್ಚಿವೆ ಹೀಗಾಗಿ ಸಾವಿರಾರು ಜನ ತುತ್ತು ಅನ್ನಕ್ಕೂ ಕೂಡ ಪರದಾಡುವಂತಹ ಪರಿಸ್ಥಿತಿ ಇದೆ ದಿವ್ಯ